ಆ ಬುಡದಲ್ಲಿ 8 ಮಂದಿಯನ್ನು ಕೂಡಿಸಿ 4 ದಿಕ್ಕುಗಳಿಗೆ ಇಬ್ಬಿಬ್ಬರಾಗಿ ಹೋಗುವಂತೆ ಆದೇಶಿಸಿದರು, ಹೊರಗೆ ಹೋಗುವಂತೆ. ಹಾಗೆ ಯಾರು ಒಟ್ಟೊಟ್ಟಾಗಿ ಇಬ್ಬರಿಬ್ಬರಾಗಿ ಹೋಗಿದ್ದಾರೆ ಅವರವರಿಗೆ ದ್ವಂದ್ವ ಮಠದ ವ್ಯವಸ್ಥೆ. ಅವರಿಬ್ಬರು ಅದು ದ್ವಂದ್ವ ಮಠ. ಒಂದು ಮಠದಲ್ಲಿ ಗುರುಗಳವರು ಆಕಸ್ಮಿಕವಾಗಿ ಹರಿಪಾದವನ್ನು ಇದ್ದಿದ್ದರೆ ಅದರ ಅವರಿಗೆ ಮತ್ತೆ ಪುನಃ ಅಲ್ಲಿ ಇನ್ನೊಬ್ಬ ಶಿಷ್ಯನನ್ನು ಸ್ವೀಕರಿಸಿ ಸಂಸ್ಥಾನವನ್ನು ದೃಢಪಡಿಸುವಂತಹ ಹೊಣೆ ಆ ದ್ವಂದ್ವ ಮಠಾಧೀಶರಿಗೆ. ಇಂತಹ ಈ ದ್ವಂದ್ವ ಮಠದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಇಲ್ಲಿ. ಅಷ್ಟಮಠದ ಎಲ್ಲ ಶಿಷ್ಯರಿಗೂ ಕೂಡ ಸನ್ಯಾಸ ದೀಕ್ಷೆ ನೀಡಿದ್ದು ಇಲ್ಲಿ. ಇದು ಮಧ್ವಾಚಾರ್ಯರ ಜೊತೆಗಿನ ಇಲ್ಲಿನ ಸಂಬಂಧ. ಇಲ್ಲಿ ರಾಮದೇವರು ಪೂಜಿತರಾಗ್ತಾ ಇದ್ರು ಕಣ್ವತೀರ್ಥ ಕಣ್ವ ಮಹರ್ಷಿಗಳಿಂದ. ಆ ಕಣ್ವ ಮಹರ್ಷಿಗಳಿಂದ ಪೂಜಿತವಾದ, ಮುಂದೆ ಶ್ರೀಮದ್ ಆಚಾರ್ಯರಿಂದ ಪೂಜಿತವಾದ ಆ ರಾಮದೇವರು ನಮ್ಮ ಪೇಜಾವರ ಮಠದಲ್ಲಿ ಈ ಸಂಸ್ಥಾನ, ಇದು ಪೇಜಾವರ ಮಠದ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹದ್ದು. ಹಾಗಾಗಿ ಆ ರಾಮದೇವರು ನಿತ್ಯ ನಮ್ಮ ಸಂಸ್ಥಾನದಲ್ಲಿ ಪೂಜೆ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ರಾಮ ವಿಠಲ ಅಂತ ಹೇಳಿಕೊಂಡು ಪಟ್ಟ ದೇವರು ರಾಮ ವಿಠಲ ದೇವರು, ರಾಮದೇವರು ಮತ್ತು ವಿಠಲ ದೇವರು. ರಾಮದೇವರು ಕಣ್ವತೀರ್ಥದ ಮಠದ ರಾಮದೇವರು. ಮುಂದೆ ಶ್ರೀಮದ್ ಆಚಾರ್ಯರ ಈ ಶಿಷ್ಯ ಪರಂಪರೆಯಲ್ಲಿ ಬಂದವರು ವಿಜಯಧ್ವಜ ತೀರ್ಥರು ಅಂತ ನಮ್ಮ ಪೇಜಾವರ ಮಠದ ಹಿರಿಯ ಗುರುಗಳು. ಶ್ರೀಮದ್ ಭಾಗವತಕ್ಕೆ ಪರಿಪೂರ್ಣವಾಗಿ ಶ್ರೀಮದ್ ಆಚಾರ್ಯರು ಭಾಷ್ಯ ಕೊಟ್ಟಿದ್ದಾರೆ, ತಾತ್ಪರ್ಯವನ್ನು ನೀಡಿದ್ದಾರೆ. ಅದರ ಆಧಾರದಲ್ಲಿ, ಅದರ ಹಿನ್ನೆಲೆಯಲ್ಲಿ ಸಮಗ್ರವಾಗಿರತಕ್ಕಂತಹ ಭಾಗವತಕ್ಕೆ, ಭಾಗವತ ಪುರಾಣಕ್ಕೆ ವ್ಯಾಖ್ಯಾನವನ್ನು ಮಾಡಿದವರು. ಇವತ್ತು ಭಾರತದ ಆದ್ಯಂತ ಸಮಗ್ರವಾಗಿರತಕ್ಕಂತಹ ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು ವಿಜಯಧ್ವಜ ತೀರ್ಥರು, ನಮ್ಮ ಪೂರ್ವ ಸೂರಿಗಳು. ಅದನ್ನು ಆಧಾರವನ್ನಾಗಿಟ್ಟುಕೊಂಡು ಎಲ್ಲೆಡೆ ಭಾಗವತದ ಚಿಂತನೆ ಅದು ನಡೆಯುತ್ತೆ. ಅಲ್ಲಿ ಒಂದು ಅವರ ಮಹಾತ್ಮ್ಯ ಇದೆ. ಮುಂಭಾಗದಲ್ಲಿರುವ ಅಶ್ವತ್ಥ ಮರದ ಬುಡದಲ್ಲಿ ಕುಳಿತುಕೊಂಡು ಅವರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಂಥ ಹೊತ್ತು, ಸಾಮಾನ್ಯವಾಗಿ ಸಮುದ್ರ ತೀರ ಗಾಳಿ ಬೀಸ್ತಾ ಇರತ್ತೆ, ಅಶ್ವತ್ಥ ಮರದ ಎಲೆಗಳೆಲ್ಲ ಪಟಪಟನೆ ಹೊಡ್ಕೊಳ್ತಾ ಇದ್ವು, ಬಹಳ ಶಬ್ದ ಗದ್ದಲ ಆಗ್ತಾ ಇತ್ತು. ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಂಥ ಹೊತ್ತಿಗೆ ಅವರಿಗೆ ಅದು ಸ್ವಲ್ಪ ರಗಳೆ ಅಂತ ಅನಿಸ್ತು. ಹಾಗಾಗಿ ಕೈ ತೋರಿ ಸ್ವಲ್ಪ ಶಾಂತ ಆಗು ಅಂತ ಅಂದಿರತ್ತೆ. ಇದ್ದಕ್ಕಿದ್ದಂತೆ ಆ ಗಾಳಿ ಇದ್ದಾಗಲೂ ಕೂಡ ಅಶ್ವತ್ಥ ಮರದ ಎಲೆಗಳೆಲ್ಲ ಬಡಿದುಕೊಳ್ಳೋದು ನಿಂತಿತು, ಶಾಂತವಾಯಿತು. ಇದು ಇಲ್ಲಿರ್ತಕ್ಕಂತಹ ಒಂದು ವಿಜಯಧ್ವಜ ತೀರ್ಥರ ಮಹಾತ್ಮೆ ಬಗ್ಗೆ ಇರತಕ್ಕಂತಹ ಪ್ರಸಿದ್ಧಿ. ಅಂತಹ ಈ ಕ್ಷೇತ್ರ ಮುಂಭಾಗದಲ್ಲೇ ಇದೆ, ಮಠದ ಮುಂಭಾಗದಲ್ಲೇ ಇದೆ ಆ ತೀರ್ಥ, ಕಣ್ಣ ತೀರ್ಥ. ಗುರುಗಳು ಆ ತೀರ್ಥವನ್ನು ಹಿಂದೆ ಜೀರ್ಣೋದ್ಧಾರಗೊಳಿಸಿದ್ರು. ಆ ವೃಂದಾವನವನ್ನು ಜೀರ್ಣೋದ್ಧಾರಗೊಳಿಸಿದ್ರು. ಮಂದಿರದ ಗರ್ಭಗುಡಿಯ ಜೀರ್ಣೋದ್ಧಾರವೂ ಗುರುಗಳ ಕಾಲಕ್ಕೆ ಆಗಿ ಹೋಗಿತ್ತು. ಆದರೆ ಸುತ್ತುಪವಳಿ ಅದು ದುರ್ಬಲವಾಗಿತ್ತು. ಹೀಗೆ ಈ ಮಳೆಗಾಲ ಅಲ್ಲ, ಇದಕ್ಕಿಂತ ಹಿಂದಿನ ಮಳೆಗಾಲ ಹೊತ್ತಿಗೆ ಆ ಮುಂಭಾಗದ ಪುಟ್ಟ ಒಂದು ಪಾಕಾರ ಅದು ಕುಸಿದು ಹೋಯಿತು, ಬಿದ್ದು ಹೋಯಿತು. ಹಾಗಾಗಿ ಈ ಹೊರಬಳಿಯನ್ನು ಕೂಡ ಪುನರ್ನವೀಕರಿಸುವ ಅಗತ್ಯ ಬಿತ್ತು. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನಾವು ಇಳಿದೆವು. ಇಲ್ಲಿನ ಎಲ್ಲ ಭಗವದ್ಭಕ್ತರ ಕೂಡುಗೆಯಿಂದಾಗಿ ಈ ಕೆಲಸ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ರಾಮದೇವರ ಪೂಜೆ, ಧನ್ವಂತರಿ ಹೋಮ, ಅನೇಕ ಬಗೆಯ ಯಜ್ಞಯಾಗಗಳು ಋತುವಿಜರಿಂದ ಅವೆಲ್ಲ ನಡೆದವು. ನಿನ್ನೆ ದಿವಸ ಮತ್ತೆ ಪುನಃ ವಾಸ್ತು ಹೋಮ ಮೊದಲಾಗಿರತಕ್ಕಂತಹ ಕಾರ್ಯಗಳು ನಡೆದಿದ್ದವು. ಇವತ್ತು ಬೆಳಿಗ್ಗೆ ನಿರಂತರವಾಗಿ ಭಜನಾ ಕಾರ್ಯಕ್ರಮ ಅದು ನಡೆಯುತ್ತೆ. ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಮಂದಿ ಹಿಂದೆ ಒಂದು ಕಾಲಕ್ಕೆ ಎಲ್ಲರೂ ಕೂಡ ಈ ಕಣ್ವತೀರ್ಥ ಮಠದ ಗೇಣಿಯವರು. ಹಾಗಾಗಿ ಇವತ್ತು
ಒಕ್ಕಲು ಮಸೂದೆಯಂತೆ ಸ್ಥಳ ಅವರ ಪಾಲಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಮಠಕ್ಕೆ ಇವತ್ತಿ ಕೂಡ ನಡ್ಕೋತಾರೆ. ಇಲ್ಲಿರ್ತಕ್ಕಂಥ ರಾಮದೇವರಿಗೆ ಗುರುಗಳ ಸನ್ನಿಧಾನಕ್ಕೆ ವಿಶೇಷವಾಗಿ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಕೂಡುವಿಕೆಯಿಂದ ಇವತ್ತು ಈ ಕಾರ್ಯ ಸಂಪನ್ನಗೊಂಡಿದೆ. ಜೊತೆಗೆ ಇಲ್ಲಿನ ಮೊಗವೀರ ಸಮಾಜ, ಮೊಗವೀರ ಸಮಾಜವು ಕೂಡ ಈ ಕ್ಷೇತ್ರಕ್ಕೆ ವಿಶೇಷವಾದಂತಹ ಸಂಬಂಧವನ್ನು ಪಡೆದದ್ದಾಗಿದೆ. ಇವತ್ತು ಒಂದು ಕಾಲಕ್ಕೆ ಸ್ವಲ್ಪ ಸಂಬಂಧ ಬಿಟ್ಟು ಹೋದದ್ದು, ಇವತ್ತು ಮತ್ತೆ ಪುನಃ ಅದು ಸಂಬಂಧ ಬೆಳೀತಾ ಇದೆ, ಗಟ್ಟಿಯಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸಮುದ್ರ ತೀರಕ್ಕೆ ಹೋಗಿ ಈಗ ಇನ್ನು ಸಮುದ್ರ ಪೂಜೆ ನಡೆಯುತ್ತೆ. ಕ್ಷೀರಾಭಿಷೇಕದ ಮೂಲಕ ಸಮುದ್ರ ಪೂಜೆ ನಡೆಯುತ್ತೆ. ಇಲ್ಲಿ ಈ ಸತ್ಕಾರದಲ್ಲಿ ಕೈಯೋಡಿಸಿರುವ ಎಲ್ಲರಿಗೂ ಕೂಡ ಫಲಮಂತ್ರಾಕ್ಷತೆ ನೀಡಲಾಗುತ್ತೆ. ಮಧ್ಯಾಹ್ನದ ಅನ್ನ ಸಂತರ್ಪಣೆಯೊಂದಿಗೆ ಪ್ರಸಾದ ವಿತರಣೆಯೊಂದಿಗೆ ಈ ಕಾರ್ಯ ಸಂಪನ್ನಗೊಳ್ಳುತ್ತೆ. ಇದು ಈ ಕ್ಷೇತ್ರದ ಅಯೋಧ್ಯೆಗೆ ಹೊರಡುವ ಬಗ್ಗೆ ಇಲ್ಲಿಂದ ಹೋಗ್ತಿದ್ದೀರಾ ಹೇಗೆ? ಅಯೋಧ್ಯೆಯಲ್ಲಿ ರಾಮ ಮಂದಿರ ನಾಡಿದ 22ನೇ ತಾರೀಕಿಗೆ ಉದ್ಘಾಟನೆಗೊಳ್ತಾ ಇದೆ. ತತ್ಪೂರ್ವಭಾವಿಯಾಗಿ ಇವತ್ತು ಇಲ್ಲಿ ಕಣ್ವತೀರ್ಥದ ರಾಮದೇವರ ಈ ದೇವಾಲಯ ಮಠ ಅದು ಪರಿಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಮುನ್ನಡೀತಾ ಇದ್ದೇವೆ. 14ನೇ ತಾರೀಕು ನಾಡಿದ್ದು, 14ನೇ ತಾರೀಕು ಗುರುಗಳು ಹರಿಪಾದವನ್ನು ನೈದಿದಂತಹ ಪುಣ್ಯತಿಥಿ. ಅದು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ತತ್ಪ್ರಯುಕ್ತವಾಗಿರತಕ್ಕಂತಹ ಸತ್ಕಾರ್ಯಗಳೆಲ್ಲ ನಡೀತಾವೆ. ತತ್ಪೂರ್ವಭಾವಿಯಾಗಿ 10ನೇ ತಾರೀಕು 11ನೇ ತಾರೀಕು ಎರಡು ದಿವಸ ಪೂರ್ಣಪ್ರಜ್ಞಾ ವಿದ್ಯಾಪೀಠದ 13 ವರ್ಷದ ಅಧ್ಯಯನ ವಿದ್ಯಾರ್ಥಿಗಳು ಮಾಡ್ತಾರೆ. ಆ ವಿದ್ಯಾರ್ಥಿಗಳ ಇವತ್ತು ಲೌಕಿಕ ದೃಷ್ಟಿಯಿಂದ ಹೇಳುವ ಕಾನ್ವೊಕೇಶನ್ ಏನು ಹೇಳ್ತೇವೆ, ಅದು ನಾಡಿದ್ದು ಅಯೋಧ್ಯೆಯಲ್ಲಿ ಫೆಬ್ರವರಿ 21ನೇ ತಾರೀಕಿಗೆ ನಡೆಯುತ್ತೆ. ಈ ಕಾನ್ವೊಕೇಶನಲ್ಲಿ ಪೂರ್ವಭಾವಿಯಾಗಿ ಮಕ್ಕಳಿಗೆ ವಿಶೇಷವಾಗಿರತಕ್ಕಂತಹ ಕಠಿಣವಾದ ಪರೀಕ್ಷೆ ನಡೆಯುತ್ತೆ. ವಾಕ್ ಪರೀಕ್ಷೆ ಅಂತ ಹೇಳ್ತಾರೆ, ಇದು ಬರವಣಿಗೆಯಲ್ಲ, ಬರವಣಿಗೆ ಪರೀಕ್ಷೆ ಬೇರೆ ಇದೆ, ಮೌಖಿಕ ಪರೀಕ್ಷೆ. ಅನೇಕ ವಿದ್ವಾಂಸರು ಪೀಠಾಧಿಪತಿಗಳು ಎಲ್ಲ ಬಂದು ಆ ವಿದ್ಯಾರ್ಥಿಗಳನ್ನು ಕೂಲಂಕಷವಾಗಿ ಪರೀಕ್ಷೆ ಮಾಡ್ತಾರೆ. ಅಂತಹ ಪರೀಕ್ಷೆ ಈ 10 ಹಾಗೂ 11ನೇ ತಾರೀಕಿನಂದು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ನಡೆಯುತ್ತೆ. ಇನ್ನು ಕೆಲವು ಸತ್ಕಾರ್ಯಗಳೆಲ್ಲ 12 ನಡೆಯುತ್ತೆ. 13ನೇ ತಾರೀಕಿಗೆ ಪೂರ್ವ ಆರಾಧನೆ ಅಂತ ಹೇಳಿಕೊಂಡು, 14ನೇ ತಾರೀಕಿಗೆ ಗುರುಗಳ ಪುಣ್ಯತಿಥಿ ಇದೆ. ಹಾಗಾಗಿ ಆ ಕಾರ್ಯದಲ್ಲಿ ಪಾಲ್ಗೊಂಡು ಮಕರ ಸಂಕ್ರಾಂತಿ ದಿವಸ, ಮರುದಿವಸ 15ನೇ ತಾರೀಕು ನಮ್ಮ ಉಡುಪಿಯ ಶ್ರೀಕೃಷ್ಣ ದೇವರ ವಾರ್ಷಿಕ ಉತ್ಸವ ನಡೀತಾ ಇದೆ. ಇವತ್ತು ಪ್ರಾರಂಭಗೊಂಡು ನಾಡಿದ್ದು 15ನೇ ತಾರೀಕಿನ ತನಕ, 15ನೇ ತಾರೀಕಿಗೆ ಹಗಲು ಉತ್ಸವ, ಹಗಲು ತೇರು, ಆ ಕಾರ್ಯದಲ್ಲಿ ಪಾಲ್ಗೊಂಡು ಇದೇ ಹೊತ್ತಿಗೆ ನಮ್ಮ ನೀಲಾವರದ ಗೋಶಾಲೆ ಅದು ಪ್ರಾರಂಭವಾಗೋದು ಇದೇ ಸಮಯಕ್ಕೆ. ಹಾಗಾಗಿ 13, 14, 15, 16 ಅಲ್ಲಿ ನೀಲಾವರ ಗೋಶಾಲೆಯಲ್ಲಿ ವಾರ್ಷಿಕ ಉತ್ಸವ ನಡೀತಾ ಇರುತ್ತೆ. ಆ 15ನೇ ತಾರೀಕಿಗೆ ಸಾಯಂಕಾಲ ಆ ನೀಲಾವರದ ಗೋಶಾಲೆಯ ಕಾರ್ಯದಲ್ಲಿ ಕೂಡ ನಾವು ಪಾಲ್ಗೊಂಡು ಅಲ್ಲಿಂದ 15 ರಾತ್ರಿಯೇ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ನೀವು 48 ದಿನ ಕೂಡ ಇರ್ತೀರಾ ಸ್ವಾಮೀಜಿಯವರು, ಹೇಗೆ? 22ನೇ ತಾರೀಕಿಗೆ ದೇವರ ಪ್ರಾಣ ಪ್ರತಿಷ್ಠೆ ಉದ್ಘಾಟನಾ ಕಾರ್ಯ ನಡೆಯುತ್ತೆ. ಅಲ್ಲಿಂದ ಮುಂದೆ ಒಂದು ಮಂಡಲ ಕಾಲ ಉತ್ಸವ ನಡೆಯುತ್ತೆ. ದೇವರಿಗೆ ನಿತ್ಯ ಕಲಶಾಭಿಷೇಕ, ಯಜ್ಞ, ಯಾಗಗಳು, ಪಾರಾಯಣ, ಭಜನೆ ಇವೆಲ್ಲ ನಡೆಯುತ್ತೆ. ನಿತ್ಯ ಸಾಯಂಕಾಲದ ಹೊತ್ತಿಗೆ ಪಾಲಕಿ ಉತ್ಸವವೂ ನಡೆಯುತ್ತೆ. ಈ ಕಾರ್ಯದ ದೊಡ್ಡ ಜವಾಬ್ದಾರಿ ಅದು ನಮಗೆ ದೊರಕಿದೆ. ಹಾಗಾಗಿ 48 ದಿವಸಗಳ ಕಾಲ ಅಲ್ಲೇ ಉಳಿದುಕೊಂಡು ಈ ಎಲ್ಲ ಉತ್ಸವದ ವ್ಯವಸ್ಥೆಯನ್ನು ಮಾಡಿ ಆ ಬಳಿಕ ನಾವು ಮರಳಿ 7ನೇ ತಾರೀಕಿನಂದು ಇವತ್ತು ಎಲ್ಲಿ ಪ್ರತಿಮಾ ನಿರ್ಮಾಣಗೊಂಡಿದೆ ಅಲ್ಲಿಂದ ಮೆರವಣಿಗೆಯಲ್ಲಿ ಸರಯೂ ನದಿ ತೀರಕ್ಕೆ ಸಾಗತ್ತೆ. ಅಲ್ಲಿ ಸರಯೂ ಜಲದಿಂದ ಅಭಿಷೇಕ ಆಗತ್ತೆ. ಅಲ್ಲಿಂದ ಅದನ್ನು ತೆಗೆದುಕೊಂಡು ಬಂದು 18ನೇ ತಾರೀಕಿಗೆ ಗರ್ಭಗುಡಿಯ ಒಳಗೆ ಸ್ಥಾಪನೆ ಮಾಡಲಾಗತ್ತೆ. 18, 19, 23 ದಿವಸಗಳ ಕಾಲ ಪ್ರಾಣ ಪ್ರತಿಷ್ಠೆಯ ಪೂರ್ವಭಾವಿಯಾಗಿ ಆಗಬೇಕಾದಂತಹ ಕೆಲವು ಅಧಿವಾಸಗಳು ಅಂತ ಹೇಳಿಕೊಂಡು ಜಲಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ ಇವೆಲ್ಲ ನಡೀತಾವೆ. 21ನೇ ತಾರೀಕಿಗೆ ಪೂರ್ವಭಾವಿ ತಯಾರಿಗಳೆಲ್ಲ ನಡೀತಾವೆ. 22ನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಆ 3 ಪ್ರತಿಮೆಗಳು ನಿರ್ಮಾಣಗೊಂಡಿದ್ದಾವೆ. ಅವುಗಳಲ್ಲಿ ನಾವು ಆಯ್ಕೆಗೊಳ್ಳುವಂತಹ ಪ್ರತಿಮೆ ಯಾವುದು ಅಂತ ಹೇಳಿಕೊಂಡು 17ನೇ ತಾರೀಕಿಗೆ ಘೋಷಣೆ ಮಾಡ್ತೀವಿ.
ಕೃಷ್ಣನಾಯಕ್ ಅಂತ ಹೇಳುವವರು ವಿಶೇಷವಾಗಿ ಕಾಶ್ಮೀರದಿಂದ ಕರೆಸಲ್ಪಟ್ಟಂಥ ಕುಂಕುಮ ಕೇಸರಿಯನ್ನು ಕೊಟ್ಟಿದ್ದಾರೆ, ಹಸ್ತಾಂತರಿಸಿ 40 ಗ್ರಾಂ. Yeah.
ಮಹಾಯಜ್ಞ ಮಹಾಯಜ್ಞೋ ಮಹಾವಿಹಿ. ಮುಂದಕ್ಕೆ ಇದ್ರ ಮೇಲೆ ಇರ್ತಾನೆ. Thank you.
ಕೃಷ್ಣಾಯ ಧನೇಂದ್ರಾಯ ಜ್ಞಾನಮುದ್ರಾ ಯೋಗಿನೆ ಆದಾಯ ರುಕ್ಮಿಣೀಯ ನಮೋ ವೇದಾಂತ ವೇದಿನೆ ಮಂ ಮಂತ್ರಂ ದಂದೇ ವ್ರತಸ್ತಿ ತಂದಿವಾನಿ ರಮಗ್ರಹಾನುಗ್ರಹ ವಾಗ್ರಮೋದರ ಪ್ರಭೋತ್ರೇ ಪರಿವೃತ ಸರ್ವಿಧ್ಯ ಸಮರ್ಧಿಮಾನ್ ನಿರ್ವಿಜ್ಯ ಭೋಗಾನಂದೇ ಕೃಷ್ಣದಾಯುಜ್ಯ ಮಾತ್ರ ಗೋವಿಂದ ಗೋವಿಂದ Thank you.
ಕೈ ತಕೋ. ಸಜ್ಜನ ಬಂಧುಗಳೇ, ಆರಂಭಿಸಿದಂತ ಎಲ್ಲರನ್ನು ಕೂಡ ಹಾರ್ದಿಕವಾಗಿ
ಪರಿಸರದ ಎಲ್ಲ ದೇವರಿಗೂ ಕೈ ಮುಗಿಯುತ್ತಾ ಪೂಜ್ಯ ಸ್ವಾಮೀಜಿಗಳ ಪಾದಕ್ಕೆ ಕೈ ಮುಗಿಯುತ್ತಾ ಅಡ್ಡ ಬೀಳುತ್ತಾ ನಮ್ಮ ಈ ಕ್ಷೇತ್ರದ ಬಗ್ಗೆ ತಾವೆಲ್ಲರೂ ತುಂಬ ತಿಳಿದಿದ್ದೀರಿ. ಎಲ್ಲರಿಗೂ ಕಣ್ವತೀರ್ಥ ಅಂದರೆ ಗೊತ್ತಿಲ್ಲದ ಜನ ಇಲ್ಲ. ಯಾಕಂದರೆ ನಮ್ಮ ಪುರಾಣ ಕಾಲದ ವೇದಾಧ್ಯಯನಗಳಲ್ಲಿಯೂ ಅದು ವೇದಾಧ್ಯಯನದಲ್ಲಿಯೂ ವೇದಗಳಲ್ಲಿಯೂ ಕಣ್ವತೀರ್ಥವು ಪ್ರಸಿದ್ಧವಾದ ಒಂದು ಪುರಾಣ ಪ್ರಸಿದ್ಧ ಒಂದು ಕ್ಷೇತ್ರ. ಅದನ್ನು ನೋಡಿ ಪ್ರಪಂಚದಾದ್ಯಂತ ಭಾರತದಾದ್ಯಂತ ಎಲ್ಲ ಜನಗಳು ಕೂಡ ಎಲ್ಲ ಜನರು ಇಲ್ಲಿ ಬಂದು ಇಲ್ಲಿ ಜಪ ತಪಗಳನ್ನು ಮಾಡುವಂಥ ಪುಣ್ಯಕ್ಷೇತ್ರ ಅಂದರೆ ನಮ್ಮ ಕಣ್ವತೀರ್ಥ. ಅದು ನಮ್ಮ ಅದರಲ್ಲಿ ಉಲ್ಲೇಖವಾದಂಥ ಒಂದು ಕಣ್ವತೀರ್ಥ ಕ್ಷೇತ್ರ. ಇದು ನಮ್ಮ ಪೇಜಾವರ ಮಠದ ಉಡುಪಿ ಅಷ್ಟಮಠದಲ್ಲಿ ಒಂದು ಪೇಜಾವರ ಮಠದ ಅಧೀನದಲ್ಲಿರುವ ಅವರ ನೇತೃತ್ವದಲ್ಲಿ ಅವರ ಅಧೀನದಲ್ಲಿರುವ ಒಂದು ಕ್ಷೇತ್ರ ಅಂದರೆ ಈ ಕಣ್ವತೀರ್ಥ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಧಾರಣ ಹಿರಿಯ ಗುರುಗಳು ಮತ್ತು ಈ ಕಿರಿಯ ಗುರುಗಳು ಒಟ್ಟಿಗೆ ಇಲ್ಲಿ ಬರ್ತಾಯಿದ್ರು. ಇಲ್ಲಿಯ ಜನಗಳು ಅವರ ಹತ್ರ ಯಾವುದೇ ಒಂದು ವಿಚಾರವನ್ನು ಹೇಳಿದರೂ ಕೂಡ ದೊಡ್ಡ ಸಿಗಲು ಸಣ್ಣ ಸಿಗಲನ್ನು ನೋಡುವುದು, ಅವರು ನಗುವುದು, ಆಗ ಇವರು ನಗ್ತಾರೆ ಸಣ್ಣ ಸಿಗಲು ಕೂಡ. ಅವರಿಬ್ಬರು ನಕ್ಕು ಆವುದಲ್ಲ, ಹಾಗೆ ಇವರ ಹತ್ರ ಕೇಳದೆ ಹೀಗೆ ಮಾಡುವಲ್ಲ ಅಂತ ಹೇಳಿ ಹಾಗೆ ಅವರು ಮಾಡ್ತಾಯಿದ್ರು. ಅದೇ ರೀತಿ ಇವರಿಬ್ಬರು ಸೇರಿ ಏನೋ ಗರ್ಭಗುಡಿ ಮಾಡಿದರು. ಗರ್ಭಗುಡಿಯ ನಂತರ ನಮಗೆ ಅಲ್ಲಿ ಒಂದು ಅಶ್ವತ್ಥ ಕಟ್ಟೆಯನ್ನು ಮಾಡಬೇಕಂತ ವಿಜಯಧ್ವಜ ತೀರ್ಥರ ಮಂಟಪವನ್ನು ಮಾಡಲಿಕ್ಕೆ ಮಾಡಿದರು. ಅದೇ ರೀತಿ ರಕ್ತೇಶ್ವರಿ ಕಟ್ಟೆ ಮತ್ತು ಅಲ್ಲಿ ಸ್ವಾಮಿಗಳು ಇವರಿಬ್ಬರು ಸೇರಿ ಹೇಳಿದರು, ಇಲ್ಲಿ ಭಾರೀ ಇಲ್ಲಿ ತಪಸ್ಸಿಗೆ ಪೂಜೆಗೆ ತುಂಬ ಜನರು ಬರ್ತಾಯಿದ್ದಾರೆ, ಅವರಿಗೆ ವಾಸಿಸಲಿಕ್ಕೆ ಒಂದು ದಿವಸ ಎರಡು ದಿವಸ ಕೂತ್ಕೊಳ್ಳುವಂಥ ಒಂದು ರೂಮು ಬೇಕು. ಹಾಗೆ 10 ರೂಮನ್ನು ಕಟ್ಟಿದರು. ಆ ಸಂದರ್ಭದಲ್ಲಿ ನಮಗೆ ಒಂದು ಆಯಿತು ಏನು ಮಾಡುವ ಅಂತ. ಆಗ ವಸುನಾಥರು ಮತ್ತು ನಾವು ಮೈಸೂರಿಗೆ ಹೋಗಿ ಮೇಲೆ ಅದನ್ನೊಂದು ಹಾಲ್ ಕಟ್ಟುವ ಅಂತ ಹೇಳುವಾಗ, ಇಲ್ಲಿ ಖರ್ಚಿಗೆ ಬರಬೇಕು, ಇಲ್ಲಿಯ ಜನರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಹತ್ತಿರದಲ್ಲಿ ಆಗಬೇಕು ಅಂತ ಹೇಳುವಾಗ, ದುಡ್ಡಿಲ್ಲ ಗೋಪಾಲ ಚಟ್ರ, ದುಡ್ಡು ಕಡಿಮೆ ಇದೆ ಅಂತ ಹೇಳಿದರು. ಆದರೂ ಅದೇ ದುಡ್ಡಿನಲ್ಲಿ ನಾವು ಮಾಡುವ ಸ್ವಾಮಿಗಳು ಅಂತ ಹೇಳುವ, ಆಯ್ತು ಆಯ್ತು ಮಾಡಿ ಮಾಡಿ ಅಂತ, ಯಾವುದಕ್ಕೂ ಬೇಡ ಅಂತ ಹೇಳಿ ಇದು ಹೇಳಲಿಲ್ಲ. ಇಬ್ಬರು ಸೇರಿ ಅದನ್ನು ಮಾಡಿದರು. ಅದರ ನಂತರ ಇಲ್ಲಿ ಊರ ಸುತ್ತುಪೌಳಿ ಇದು ಬ್ರಹ್ಮೇಶ್ವರ ದೇವಸ್ಥಾನ ಸುತ್ತುಪೌಳಿ ಅಧೀನಾವಸ್ಥೆಯಲ್ಲಿತ್ತು, ಅದನ್ನು ಮಾಡಿದರು. ಇದನ್ನೆಲ್ಲ ಇಲ್ಲಿನ ಊರ ಸಂಘ ಸಂಸ್ಥೆಯ ಇಲ್ಲಿಯ ಸುತ್ತದ ಸಂಘ ಸಂಸ್ಥೆಯ ಯುವಕರು ಮಹಿಳೆಯರು ಎಲ್ಲರೂ ಇದನ್ನು ಒಳಗಿನ ಮಣ್ಣನ್ನು ಹೊತ್ತುಕೊಂಡೇ ಹೊರಗೆ ತಂದು ಭಾಳ ಎರಡು ಆಳಷ್ಟು ಆಳ ಇತ್ತು ಅದು. ಇಂಥ ಕ್ಷೇತ್ರದಲ್ಲಿ ಎಲ್ಲ ಈ ಊರಿನ ಯುವಕರ ಸಹಾಯ ಸಹಕಾರದಿಂದ ಪರ ಊರಿನವರ ಧನಸಹಾಯ ಎಲ್ಲ ಜನರ ಸಹಾಯದಿಂದ ಸ್ವಾಮಿಗಳಿಗೆ ಅವರ ಆಶೀರ್ವಾದದಿಂದ ಅದನ್ನು ಮಾಡುವಾಗ ಇದರ ಸುತ್ತುಪೌಳಿ ಸ್ವಲ್ಪ ಅಧೀನ ಅವಸ್ಥೆಯಲ್ಲಿತ್ತು.
ಆಗ ಸ್ವಾಮೀಜಿಗಳು ಹೇಳಿದರು ಅದು ಕೂಡ ನಮಗೆ ಆಗಬೇಕು ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ನಾನು ಕೇಳಿದೆ, ನೀವೊಮ್ಮೆ ಬನ್ನಿ ಅದು ಯಾವ ರೀತಿ ಮಾಡುವ ಅಂತ ಹೇಳುವ ಅಂತ ಹೇಳುವಾಗ ನಾನು ನನಗೆ ಸ್ವಲ್ಪ ಕಷ್ಟ ಆಗೋದಿಲ್ಲ ಅಂತ ಹೇಳಿದ್ದೆ ಸ್ವಾಮಿಯವರಿಗೆ. ಅದಕ್ಕೆ ಅವ್ರು ಹೇಳಿದರು ಅದು ಏನಿಲ್ಲ, ಇದೊಂದು ಮಾಡಬೇಕು, ಇದರ ನೇತೃತ್ವದಲ್ಲಿ ಎಲ್ಲರನ್ನು ಸೇರಿಸಿ ನೇತೃತ್ವದಲ್ಲಿ ಮಾಡಬೇಕಂತ ಹೇಳಿದರು. ಆಗ ಯಾವ ರೀತಿ ಮಾಡುವ ನೀವು ಬನ್ನಿ ಅಂತ ಹೇಳುವಾಗ ಅವ್ರು ಹೇಳಿದರು ನಾವು ಬರುವುದಿಲ್ಲ, ಅದು ನೀವು ನೋಡಿ ಮಾಡಬೇಕು ಅಂತ. ಹಾಗೆ ಅದಲ್ಲ, ಹಾಗೆಲ್ಲ, ನೀವು ಬರಲೇಬೇಕು, ಯಾವ ರೀತಿ ಬೇಕು ಅಂತ ಹೇಳುವಾಗ ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಿ, ಒಂದು ಕಾಲು ಗಂಟೆ 20 ನಿಮಿಷದಲ್ಲಿ ಇಲ್ಲಿ ಮುಟ್ತೀರಿ ಅಂತ ಹೇಳಿದರು. ಆಗ ಅದು ಚಂದ ಆಗಬೇಕಲ್ಲ ಅಂದರೆ ಅದು ನಿಮಗೆ ಏನು ಚಂದ ಕಾಣ್ತದ ಅದು ನನಗೂ ಕೂಡ ಚಂದ ಅಂತ ಗೋಪಾಲ್ ಶೆಟ್ಟರ್ ಅಂತ ಇರ್ತ ಅದೇ ರೀತಿ ನಮಗೂ ಚಂದ ಅಂತ. ಅದೇ ರೀತಿ ಅವರ ಇಚ್ಛೆ ಪ್ರಕಾರ ನಾವು ಇದನ್ನು ಕಟ್ಟಿದ್ದೇವೆ. ಆ ಕಟ್ಟಿದ ಇದು ಎಲ್ಲ ನಮ್ಮ ಸ್ವಾಮಿಗಳು ಅದಕ್ಕೆ ಏನು ದುಡ್ಡು ಬಂದು ಹೇಳಿದರು ಮೊದಲಿಗಿಂತ ಒಳ್ಳೆಯದಾಗಬೇಕು, ಅದಕ್ಕೆ ಕಲ್ಲಿನ ಕಂಬ ಅದನ್ನೆಲ್ಲ ಮಾಡಿಸಿದರು. ಒಳಗಿನ ಕಂಬ ಕೂಡ ಅವರಿಗೆ ಭಾರಿ ಇಷ್ಟ, ಪುರಾತನ ರೀತಿಯಲ್ಲಿ ಬೇಕು ಅಂತೇಳಿ. ಅದು ಪುರಾತನ ರೀತಿಯ ಕಂಬಗಳೆಲ್ಲ ಶಿಥಿಲಾವಸ್ಥೆಯಲ್ಲಿ ಇತ್ತು, ಅದಕ್ಕೆ ಪೆಜದ ಮರದ ಎಲ್ಲ ಹಲ್ಲಿಗೆ ಇದನ್ನು ಮಾಡಿ ಮರದ್ದೇ ಕಂಬಗಳನ್ನು ತಂದು ಎಲ್ಲ ಕಂಬ ಎಲ್ಲ ಇದು ಒಳಗಿಂದೆಲ್ಲ ಮರದ್ದೇ ಮಾಡುವಂಥ ವ್ಯವಸ್ಥೆಯನ್ನು ಸ್ವಾಮಿಗಳು ಮಾಡಿದರು. ಎಲ್ಲ ದುಡ್ಡನ್ನು ಕೂಡ ಯಾವ ರೀತಿ ಯಾ ಕೇಳಿದರೂ ಆ ದುಡ್ಡನ್ನು ಎಲ್ಲಿಗೆ ಕೊಡಬೇಕು ಅವರ ಅಕೌಂಟಿಗೆ ಕಳಿಸಲಿಕ್ಕೆ ಕೊಡಲಿಕ್ಕೆ ಅವರು ಹೇಳಿದ್ದಲ್ಲ, ಅದು ನಮ್ಮ ತೀರ್ಮಾನ. ಯಾವ ರೀತಿ ಅಂದರೆ ಅದು ನಮಗೆ ತೊಂದರೆ, ಅದಕ್ಕೆ ಅವರವರಿಗೆ ಕೊಡಿಸಿದ್ದೇವೆ. ಅದೇ ರೀತಿ ಎಷ್ಟು ದುಡ್ಡು ಅವರು ಕೊಟ್ಟು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದರು. ಯಾವಾಗ ಸ್ವಾಮಿಗಳ ಹತ್ರ ಹೇಳಿದರು ಅದು ಯಾರಿಗೆ ಕೊಟ್ಟದ್ದು, ಅವರ ದಿವಾನರು ಅವರು ಸುಬ್ರಹ್ಮಣ್ಯ ಭಟ್ರು ಇಂದ್ರಶೇಖರ್ ಅವರು ಇವರಿಗೆ ಅವರ ದುಡ್ಡು ಕೊಡುವ ವ್ಯವಸ್ಥೆ ಇತ್ತು. ಆದರೆ ಎಲ್ಲಿ ಯಾವತ್ತು ದುಡ್ಡು ಕೇಳಿದರೂ ಅದು ಯಾರಿಗೆ ಕೊಡ್ತೀರಿ, ಯಾಕೆ ಕೊಡ್ತೀರಿ, ಒಂದೇ ಒಂದು ಮಾತು ಕೂಡ ನಮಗೆ ಕೇಳಲಿಲ್ಲ. ಗೋಪಾಲ್ ಶೆಟ್ಟರು ಏನು ಕೇಳಿದ್ರ ಅದನ್ನು ಕೊಡಿ ಅಂತ ಸ್ವಾಮಿಗಳ ಅಪ್ಪಣೆ ಇತ್ತು. ಮೊನ್ನೆ ಅಡುಗೆ ಮಾಡೋ ವಿಷಯದಲ್ಲಿ ಅವರು ಹೇಳಿದರು ಎಷ್ಟು ಅಡುಗೆ ಮಾಡಬೇಕಂದ್ರೆ ಗೋಪಾಲ್ ಶೆಟ್ಟರು ಎಷ್ಟು ಹೇಳ್ತಾರೆ ಅಷ್ಟು ಮಾಡಿ ಅಂತ ಸ್ವಾಮಿಗಳು ಹೇಳಿದರು. ಅಂಥ ಒಂದು ಪ್ರೀತಿ ಆ ಯಾಕೆ ಹೇಳಿದರು ಅಂದರೆ ಅಷ್ಟು ಜನ ಬರ್ಬೋದು, ಅದಕ್ಕೆ ಏನು ವ್ಯವಸ್ಥೆ ಅದು ಮಾಡಬೇಕು ಸ್ವಾಮಿಗಳ ಒಂದು ಮನಸ್ಸು ಆ ಒಂದು ಪ್ರೀತಿ ಅದನ್ನು ನೋಡಿದರೆ ಈಗ ಅಲ್ಲಿ ಸಮುದ್ರ ಪೂಜೆಗೆ ಹೋದರು ಎಲ್ಲರೊಟ್ಟಿಗೆ ಸೇರಿ ಸಮುದ್ರಕ್ಕೆ ಇಳಿದು ಅವರು ನಮ್ಮ ಮಕ್ಕಳಂತೆ ನಮ್ಮವರಂತೆ ಅವರೀಗ ಕುಣಿದು ಸಂತೋಷದಲ್ಲಿ ಬಂದರು. ಎಲ್ಲ ಮತ್ತೆ ಹೇಳಿದರು ಯಾವಾಗ ಬೇಕಾದರೂ ಕರೀರಿ, ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಸ್ವಾಮೀಜಿಗಳು ಕರೆಯೋದು. ಆದರೆ ನಾವು ಏನಂತೇಳಿದರೆ ಇಂಥ ಹಾಲ್ ಇರಲಿ, ಇಂಥ ಒಂದು ಕ್ಷೇತ್ರ, ನಾವು ಪುಣ್ಯವಂತರು ಎಲ್ಲ ಕ್ಷೇತ್ರ ಅಂತ ಹೇಳಿದಂಥ ಈ ಕ್ಷೇತ್ರದಲ್ಲಿ ನಾವು ಈ ಭಾಗ್ಯ ಈ ಊರಿನಲ್ಲಿ ನಾವು ಹುಟ್ಟಿದ್ದು ಈ ದೇವರ ಸೇವೆ ಮಾಡುವುದು ಅದು ನಮ್ಮ ಭಾಗ್ಯ. ಯಾಕಂದರೆ ಇನ್ನೊಮ್ಮೆ ನಾನು ಮಾಡ್ತೇನೆ ಅಂತ ಹೇಳಿದರೆ ನಮಗೆ ಅದು ಸಾಧ್ಯ ಆಗುವುದಿಲ್ಲ. ಈಗ ನಮ್ಮೆಲ್ಲ ಸೇರಿ ಅದನ್ನು ಸ್ವಾಮೀಜಿಗಳು ಮಾಡಿಸಿದ್ದಾರೆ. ಮತ್ತೆ ಈಗ ಈ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಸ್ವಾಮಿಗಳದ್ದು 60ನೇ ವರ್ಷದ ಷಷ್ಠಬ್ದ ಕಾರ್ಯಕ್ರಮ ಕೂಡ ಇಲ್ಲೇ ಮಾಡ್ತೇನೆ ಅಂತ ಹೇಳಿದರು. ಆಗ ನಾವೆಲ್ಲ ಸೇರಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಸ್ವಾಮೀಜಿಗಳು ಸ್ವಾಮಿ ಇಲ್ಲಿಂದ ಶ್ರೀರಾಮಾಂಜನೇಯ ದೇವರಿಗೆ ಸುತ್ತುಪೌಳಿಯನ್ನು ದೇವರಿಗೆ ಅರ್ಪಿಸಿ ಇಲ್ಲಿಂದ ಭಾರಿ ಪುಣ್ಯದ ಪವಿತ್ರ ಕೆಲಸದಿಂದ ಅಯೋಧ್ಯೆಯ ಶ್ರೀರಾಮನ ವಿಶ್ವಸ್ತ ಮಂಡಳಿಯ ಒಬ್ಬ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದು ಅದರ ಪ್ರಾಣ ಪ್ರತಿಷ್ಠೆಗೆ 48 ದಿವಸ ಅಲ್ಲೇ ಇದ್ದು ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂಥ ಭಾಗ್ಯ ನಮ್ಮ ಈ ಕಣ್ಣತೀರ್ಥದ ಈ ಪೇದವರ ಸ್ವಾಮಿಗಳು ಇಲ್ಲಿಂದ ಹೋಗುವುದು ನಮ್ಮೆಲ್ಲರ ಭಾಗ್ಯ. ಅವರಿಗೆ ಅಷ್ಟು ದಿವಸ ಅಲ್ಲಿ ಇದ್ದು ಆ ಕೆಲಸವನ್ನು ಮಾಡುವಂಥ ಯೋಗ ಬರಲಿ, ಆ ದೇವರು ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ಈ ಕ್ಷೇತ್ರವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡುವ ಪ್ರತಿಯೊಬ್ಬರು ಬಂದು ಈ ಊರಂತಲ್ಲ ಎಲ್ಲರೂ ಇಲ್ಲಿ ಬಂದು ಭಜನೆ ಮಾಡುವ, ದೇಶಾದ್ಯಂತ ಬರ್ತಾರೆ, ನಾವು ಕೂಡ ಭಜನೆ ಮಾಡಿದ ಪುಣ್ಯ ಭಜನೆ ಮಾಡುವ ಕೇಳಿದ್ರು ನಮಗೆ ಸಮಯ ಎಷ್ಟು ಅಂತ. ಅದಕ್ಕೆ ನಾನು ಹೇಳಿದೆ ಸಮಯ ಇಲ್ಲ, ಸುತ್ತು ಸುತ್ತು ಎಲ್ಲಿ ಇದ್ರ ಅಲ್ಲಿ ಕೂತ್ಕೊಂಡು ಭಜನೆ ಮಾಡಿ ಅದು ದೇವರಿಗೆ ಕೇಳ್ತಾ ಇರ್ತಾರೆ. ಯಾರು ಎಲ್ಲಿ ಭಜನೆ ಮಾಡೋ ದೇವರಿಗೆ ಕೇಳ್ತಾರೆ, ಸ್ವಾಮೀಜಿ ಕೇಳ್ತಾರೆ. ಆದ್ದರಿಂದ ಅಂತ ಭಜನೆ ಮಾಡಿ ಅಂತ ಅಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲ ಭಜನಾ ತಂಡಗಳಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರು ದೇವಸ್ಥಾನ ವಿಶ್ವೇಂದ್ರ ಪರಿಷತ್ ಹರಿದಾಸರು ಮತ್ತು ಬೇರೆ ಬೇರೆ ಕ್ಷೇತ್ರದ ಪುರೋಹಿತರುಗಳು ಅದರಲ್ಲಿ ಮೊದಲಾಗಿ ನಾನು ಹೇಳಬೇಕು ಪ್ರದೀಪ್ ಕುಮಾರ್ ಕಲ್ಕೂರ, ಈ ಕ್ಷೇತ್ರವನ್ನು ಜನರಿಗೆ ತೋರಿಸುವಂಥ ಕೆಲಸ ಆಗಾಗ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿ ಅವರು ರಿಸೀಟ್ ಮಾಡಿ ರಿಸೀಟನ್ನು ನನಗೆ ಕೊಟ್ಟರು, ದುಡ್ಡು ತಗೊಂಡಿಲ್ಲ ಎಲ್ಲರನ್ನು. ಇವತ್ತು ಕೂಡ ಪ್ರದೀಪ್ ಕುಮಾರ್ ಕಲ್ಕೂರ ಅವರು
ಪ್ರಸೀನ್ ಅವರನ್ನು ಕರ್ಕೊಂಡು ಬಂದು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ದೇವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಇಲ್ಲಿ ಸೇರಿದ ಎಲ್ಲ ಭಕ್ತಾಭಿಮಾನಿಗಳಿಗೂ, ಎಲ್ಲ ದೇವಸ್ಥಾನ ಬಲೆ ಹಾಕಿದವರು ಅಥವಾ ಎಲ್ಲ ಆಚಾರ್ಯಪಟ್ಟವರು ಎಲ್ರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಅಭಿನಂದಿಸುತ್ತಾ ಒಂದು ಪುಣ್ಯ ಕಾರ್ಯದಲ್ಲಿ ಸ್ವಾಮೀಜಿಗಳು ಆಶೀರ್ವಚನ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರನ್ನು ನಾವು ಅಯೋಧ್ಯೆಗೆ ಕಳಿಸುವ ಕಾರ್ಯಕ್ರಮ, ಅಲ್ಲಿ ಅವರಿಗೆ ನಾವು ಇಲ್ಲಿ ಒಂದು ಗೌರವಾರ್ಪಣೆಯನ್ನು ನಾವು ಕಳಿಸಿದರೆ ಅದು ಸಂತೋಷದ ವಿಚಾರ. ಇದು ಶುಭ ಪ್ರಸನ್ನ ಕಾಲ. ಆದ್ದರಿಂದ ನಾವು ಎಲ್ಲರಿಗೂ ಹೇಳಿದ್ದೇವೆ, ಎಲ್ಲರೂ ಆ ಒಂದು ಅವರಿಗೆ ಗೌರವಾರ್ಪಣೆ ಒಂದು ಮಾಡುವವರು ಅಲ್ಲಿ ಒಂದು ಹೆಸರನ್ನು ಹೇಳಬೇಕು. ಯಾಕಂದರೆ ನಿಮ್ಮ ಹೆಸರು ಈ ಕ್ಷೇತ್ರಕ್ಕೆ ಕೇಳಬೇಕು, ಸ್ವಾಮೀಜಿಗೆ ಕೇಳಬೇಕು, ಯಾರೋ ಒಂದು ಹಾಕಿ ಹೋದ್ರೆ ಅಂತ ಹಾಗೆ ಆಗಬಾರ್ದು. ಅದಕ್ಕೋಸ್ಕರ ಎಲ್ಲರ ಹೆಸರನ್ನು ನೀವು ಬರೆದು ಬಿಡಿ. ಅವರ ಗೌರವಾರ್ಪಣೆ ಕಾಣಿಕೆ ಅಥವಾ ಫಲವಸ್ತು ಮಂತ್ರ ಇದನ್ನು ಇಟ್ಟು ಅವರಿಗೆ ಗೌರವಾರ್ಪಣೆ ಮಾಡಬೇಕು. ಅದು ಅವರು ಆಶೀರ್ವಚನ ಆದ ನಂತರ ನಾವು ಮಾಡುವಂತೇಳಿ ಪೇಜಾವರ ಮಠದ ಎಲ್ಲ ಅಭಿವೃದ್ಧಿಯಲ್ಲಿ ಇಲ್ಲಿ ಪರಿಸರದಲ್ಲಿ ಆಗುವಂಥ ಕ್ರಮದಲ್ಲಿ ಸ್ವಾಮೀಜಿಯವರ ಆಜ್ಞೆಯನ್ನು ಪಾಲಿಸಿ ಬಹಳ ಸುಂದರವಾಗಿ ಕಾಮಗಾರಿಯನ್ನು ಮಾಡಿಕೊಟ್ಟಂಥ ಗೋಪಾಲ ಶೆಟ್ಟರಿಗೆ ಕೃಷ್ಣಪ್ರಸನ್ನ ತೀರ್ಥ ಶ್ರೀಪಾದರು ಶಾಲು ಮಂತ್ರಾಕ್ಷತೆಯನ್ನು ನೀಡಿ ಇನ್ನಷ್ಟು ಪ್ರಬಲತೆಯನ್ನು ನೀಡುವುದರ ಜೊತೆಗೆ ಈ ಹಿಂದೆ ನಮ್ಮೆಲ್ಲ ಕಾರ್ಯಗಳಾದಾಗ ಯಾವುದನ್ನು ಕೂಡ ಚಾಚೂ ತಪ್ಪದೆ ಬಹಳ ನಾಜೂಕಾಗಿ ಮತ್ತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂಥ ಗೋಪಾಲ ಶೆಟ್ಟರಿಗೆ ಅವರ ಶ್ರೀಮತಿಯವರೇ ಬೈಲು ಗೋಪಾಲ ಶೆಟ್ಟರ ಶ್ರೀಮತಿಯವರಿಗೆ ಸಹ ಬರಬೇಕು, ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಇದು ಅವರ ಧರ್ಮಪತ್ನಿ, ದಯವಿಟ್ಟು ಬನ್ನಿ. ನಡುರಾತ್ರಿಯಲ್ಲಾಗಲಿ ಇಲ್ಲಿ ಆಗುವಂಥ ಆಗುಹೋಗಲು ತಕ್ಷಣ ಕಾಮಗಾರಿಗೆ ಇವತ್ತು ಸಹಕಾರ ಇನ್ನೊಂದು ರೀತಿಯಲ್ಲಿ ನೀವು ಕೊಟ್ಟಿದ್ದೀರಿ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ನಿನ್ನೆಗೆ ಇಲ್ಲಿ ಆಗಮಿಸಿ ಬೇರೆ ಬೇರೆ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ನಾನು ಉತ್ಪ್ರೇಕ್ಷೆಯಾಗಿ ಹೇಳೋದಂತಲ್ಲ, ನಮಗೆ ಇವತ್ತು ವಿಶ್ವೇಶತೀರ್ಥ ಶ್ರೀಪಾದರು ಇವತ್ತು ನಾವು ಕಾಣ್ತಾ ಇದ್ದೇವೆ. ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾತಿರಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕಣ್ವತೀರ್ಥದ ಕ್ಷೇತ್ರದ ಪರಿಚಯ, ಈ ಕ್ಷೇತ್ರದ ಸುತ್ತಮುತ್ತ ವಾಸಿಸಿರುವ ಎಲ್ಲ ಭಕ್ತರಿಗೂ ಕೂಡ ನಾವು ಪ್ರತ್ಯೇಕವಾಗಿ ಮಾಡಿಕೊಡಬೇಕಾದ್ದಿಲ್ಲ. ನಾವು ಕೇಳಿರುವಂತೆ ಒಂದು ಕಾಲಕ್ಕೆ ಇತಿಹಾಸ ಹೇಳ್ತಾ ಇಲ್ಲ, ಸದ್ಯ ಇತಿಹಾಸವನ್ನು ಹೇಳ್ತಾ ಇದ್ದೇವೆ. ಇಲ್ಲಿ ಸುತ್ತಮುತ್ತ ಎಲ್ಲಿಯೂ ಕೂಡ ವಿವಾಹಾದಿಗಳನ್ನು ಮಾಡಿಕೊಡಲಿಕ್ಕೆ ಯಾವ ವ್ಯವಸ್ಥೆಯೂ ಇರಲಿಲ್ಲ. ಅಂದ ಹೊತ್ತಿಗೆ ಕಣ್ವತೀರ್ಥ ಮಠದಲ್ಲಿ ನಿರಂತರವಾಗಿ ನಿತ್ಯ ವಿವಾಹ ಮಹೋತ್ಸವಗಳು ಅನ್ನೋದನ್ನು ನಾವು ಕೇಳಿದ್ದು. ಹೀಗೆ ಈ ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಜನಜೀವನದಲ್ಲಿ ಈ ಕಣ್ವತೀರ್ಥ ಮಠ ಅತ್ಯಂತ ಹಾಸುಹೊಕ್ಕಾಗಿದ್ದು ರಾಮದೇವರ, ಪ್ರಾಣದೇವರ ಹಾಗೂ ವಿಜಯಧ್ವಜ ತೀರ್ಥರ ಗುರುಗಳ ಎಲ್ಲರ ಅನುಗ್ರಹ ಆಶೀರ್ವಾದಕ್ಕೆ ಸುತ್ತಮುತ್ತಲಿನ ಎಲ್ಲ ಭಕ್ತರು ಕೂಡ ಕೃಪಾಪಾತ್ರರಾದವರೇ. ಇವತ್ತು ಸಾಕಷ್ಟು ವ್ಯವಸ್ಥೆಗಳು ಊರ ತುಂಬ ನಡೆದದ್ದರಿಂದಾಗಿ ಅಂತಹ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ. ಕಾಲಕ್ರಮೇಣ ಇಲ್ಲಿನ ಕಟ್ಟಡವೂ ಕೂಡ ಗುರುಗಳು ಇರುವ ಹೊತ್ತಿಗೇನೆ ಗರ್ಭಗುಡಿಯ ಜೀರ್ಣೋದ್ಧಾರ, ಅನೇಕ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿದ್ದವು. ಈ ಒಂದು ಮಾತ್ರ ನಮಗೋಸ್ಕರ ಅದನ್ನು ಬಾಕಿ ಇಟ್ಟಿದ್ರು ನಾನು ಅಂದ್ಕೊಳ್ತೇವೆ. ಹಾಗಾಗಿ ಕಳೆದ ಮಳೆಗಾಲದಲ್ಲಿ, ಮೊನ್ನೆ ಅಲ್ಲದಕ್ಕೆ ಹಿಂದಿನ ಮಳೆಗಾಲದಲ್ಲಿ ಆ ಮುಖಮಂಟಪ ಅದು ಬಿದ್ದೇ ಹೋಯಿತು. ಹಾಗಾಗಿ ಇದನ್ನು ಪುನರ್ ನವೀಕರಿಸುವಂತಹ ಕಾರ್ಯಕ್ಕೆ ಕೈ ಹಾಕಿದಾಗ ಊರ ಸದ್ಭಕ್ತರೆಲ್ಲ ನೀವು ಸೇರಿಕೊಂಡು ಈ ಹೊರಪೌಡಿಯನ್ನು ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಿದ್ದೀರಿ. ಈ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರಿ.
ಇವತ್ತು ನೀವೆಲ್ಲ ಬಂದು ರಾಮದೇವರ ಪ್ರಾಣದೇವರ ಈ ವೈಭವವನ್ನು ಕಾಣ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ರಾಮದೇವರಿಗೆ ಮಂದಿರ ನಿರ್ಮಾಣ ಪರಿಪೂರ್ಣ ಆಗುವುದಕ್ಕೆ ಮುಂಚೆ ಇಲ್ಲಿನ ಮಂದಿರ ಇವತ್ತು ಪರಿಪೂರ್ಣ ಆಗಿದೆ. ಇಲ್ಲಿಂದ ನಾವು ಇವಾಗ ನೇರವಾಗಿ ಮತ್ತೆ ಪುನಃ ಆ ಅಯೋಧ್ಯೆಗೆ ಹೊರಡ್ತಾ ಇದ್ದೇವೆ. ರಾಮದೇವರ ಕೃಪಾಶೀರ್ವಾದ, ಶ್ರೀಮದ್ ಆಚಾರ್ಯರ ಇಲ್ಲಿ ಬಂದು ನೆಲೆಸಿ ಚಾತುರ್ಮಾಸ್ಯ ವ್ರತವನ್ನು ಸ್ವೀಕಾರ ಮಾಡಿರತಕ್ಕಂತಹ ಕ್ಷೇತ್ರ ಇದು. ಮಧ್ವಾಚಾರ್ಯರು ಇಲ್ಲಿ ಬಂದು ಚಾತುರ್ಮಾಸ್ಯ ವ್ರತವನ್ನು ಕೂಡ ಸ್ವೀಕಾರ ಮಾಡಿದ ಕ್ಷೇತ್ರ. ಪಕ್ಕದ ಸಮುದ್ರದಲ್ಲಿ ಗ್ರಹಣ ಕಾಲದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದಂತಹ ಕ್ಷೇತ್ರ. ವಿಜಯಧ್ವಜರು ಭಾಗವತಕ್ಕೆ ಭಾಷ್ಯವನ್ನು ಬರೆದಿರತಕ್ಕಂತಹ ಈ ಕ್ಷೇತ್ರ. ಗುರುಗಳು ನೆಲೆಸಿರತಕ್ಕಂತಹ ಕ್ಷೇತ್ರ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ವಿಧದಲ್ಲಿ ಈ ಕ್ಷೇತ್ರಕ್ಕೆ ನಿತ್ಯ ನಿರಂತರ ಆ ಕ್ಷೇತ್ರದ ಸಾನ್ನಿಧ್ಯ ಇಷ್ಟು ಬಲವಾಗಿ ಇದೆ. ಈ ಕ್ಷೇತ್ರದಲ್ಲಿ ಎಲ್ಲ ಸದ್ಭಕ್ತರು ಕೂಡ ನಿರಂತರವಾಗಿ ಬಂದು ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ನಮ್ಮ ನಮ್ಮ ಸಾಧನೆಗಳನ್ನು ಮಾಡಲಿಕ್ಕೆ ಇದೊಂದು ಪುಣ್ಯ ಸ್ಥಳವಾಗಿ ಮುಕ್ತವಾಗಿದೆ, ಎಲ್ಲರಿಗೂ ಮುಕ್ತವಾಗಿದೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡುವ ಕೆಲಸವನ್ನು ಅಗತ್ಯವಾಗಿ ಮಾಡಬೇಕಾಗಿದೆ. ಈಗ ನೋಡಿ, ಒಂದು ಕಾಲಕ್ಕೆ ಸಾಧ್ಯವೇ ಇಲ್ಲ ಅಂದುಕೊಂಡಿದ್ದಂತಹ ಅಯೋಧ್ಯೆಯ ರಾಮ ಮಂದಿರ ಇವತ್ತು ಹಾಗೇ ಬಿಡ್ತು. ನಮ್ಮ ಜವಾಬ್ದಾರಿ ಮುಗೀತು ಅಂತ ಮಾತ್ರ ಅಂದುಕೊಳ್ಳಿಕ್ಕೆ ಇಲ್ಲ ನಾವು. ಯಾಕೆ ಅಂತಂದರೆ ಮಂದಿರವಾಗಿಯೇ ಉಳಿಬೇಕು. ಮತ್ತೆ ಪುನಃ ಅದು ದುಷ್ಕರ್ಮಿಗಳ ಹಾನಿಗೆ ಒಳಗಾಗಬಾರ್ದು ಅಂತಿದ್ರೆ ಈ ದೇಶದಲ್ಲಿ ನಾವು ಹಿಂದೂಗಳಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಎಷ್ಟು ದಿವಸ? 10 ವರ್ಷ 100 ವರ್ಷ 1000 ವರ್ಷ ಅಲ್ಲ, ಆಚಂದ್ರಾರ್ಕವಾಗಿ ಹಾಗೆ ಉಳಿಬೇಕು. ಹಾಗಾಗಬೇಕು ಅಂತಿದ್ರೆ ಆಚಂದ್ರಾರ್ಕವಾಗಿ ಈ ದೆಲದಲ್ಲಿ, ಭರದ ಭೂಮಿಯಲ್ಲಿ, ಭರತಖಂಡದಲ್ಲಿ ಹಿಂದೂಗಳಾಗೇ ಉಳಿಬೇಕಾಗತ್ತೆ. ಯಾರು? ನಾವು ನೀವು ಅಲ್ಲ, ನಮ್ಮ ಸಂತತಿ ಉಳಿಬೇಕು. ಸಂತತಿ ಹಾಗೆ ಉಳಿಬೇಕು ಅಂತಿದ್ರೆ ನಮ್ಮ ಮಕ್ಕಳಿಗೆ ನಾವು ಉದಾತ್ತವಾದ ಸಂಸ್ಕಾರವನ್ನು. ಈಗ ನೋಡಿ, ಎಲ್ಲ ಯುವತಿಯರು ಇಲ್ಲಿ ಬಂದು ಇಷ್ಟು ಸುಂದರವಾಗಿ ಅಖಂಡವಾಗಿ ದೇವರ ನಾಮ ಸಂಕೀರ್ತನೆ ಕುಣಿದು ಭಜನೆಯನ್ನು ಮಾಡಿದರು. ಇಂತಹ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಟ್ಟೆವು ಅಂತಂದರೆ ಮಾತ್ರ ನಮ್ಮ ಮಕ್ಕಳು ಹಿಂದೂ ಸಮಾಜದಲ್ಲಿ ಹಿಂದೂಗಳಾಗಿ ಉಳಿಯೋದು ಸಾಧ್ಯ. ಅಂತಹ ಆ ಸಂಸ್ಕಾರಗಳನ್ನು ನೀಡಲಿಕ್ಕೆ, ನಿತ್ಯದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಉತ್ತಮವಾಗಿರತಕ್ಕಂತಹ ತಪೋಭೂಮಿ ಅಂತಿರೋ ಕಣ್ವ ಮಹರ್ಷಿಗಳ ತಪೋಭೂಮಿ ಈ ಕಣ್ವತೀರ್ಥ ಕ್ಷೇತ್ರ. ಇಲ್ಲಿ ನಾಡಿನ ಸುತ್ತಮುತ್ತಲಿನ ಎಲ್ಲ ಭಗವದ್ಭಕ್ತರು ಬಂದು ದೂರದೂರಿಂದ ಆ ಭಾಗವತ ಪಾರಾಯಣ, ಭಾಗವತ ಪ್ರವಚನಕ್ಕೆ ಎಲ್ಲೆಲ್ಲಿಂದಲೂ ಬರ್ತಾ ಇದ್ದಾರೆ. ಹಾಗಿರುವಾಗ ನಾವು ಸುತ್ತಮುತ್ತಲಿನ ಮಂದಿ ಕಾಲಕಾಲಕ್ಕೆ ವಾರಕ್ಕೊಮ್ಮೆ ಭಜನೆ, 15 ದಿವಸಕ್ಕೋ ತಿಂಗಳಿಗೊಮ್ಮೆನೋ ಸತ್ಯನಾರಾಯಣ ಪೂಜೆ, ಹೀಗೆ ಇಂತಹ ವಾರ್ಷಿಕ ಉತ್ಸವಗಳು ಎಲ್ಲದರಲ್ಲಿ ಪಾಲ್ಗೊಂಡು ಹರಿಗುರುಗಳ ಅನುಗ್ರಹಕ್ಕೆ, ಪ್ರಾಣದೇವರ ರಾಮದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ನಾವು ಎಲ್ಲೋ ಇರ್ತೇವೆ. ಉಡುಪಿಯಿಂದಲೂ ಕೂಡ ನಿತ್ಯ ಬಂದು ಇದನ್ನು ನೋಡಿಕೊಳ್ಳಲು ಸಾಧ್ಯ ಆಗೋದಿಲ್ಲ, ನಾವೊಂದು ಸಂಚಾರದಲ್ಲೇ ಇರ್ತೇವೆ. ಅಂತ ಹೊತ್ತಿಗೆ ಇಲ್ಲಿನ ಎಲ್ಲ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು ನೀವು ಮುಂದೆ ನಿಂತುಕೊಂಡು ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಗುರುಗಳು ಇರುವಾಗಲೂ ಕೂಡ ಜವಾಬ್ದಾರಿ ಕೊಟ್ಟದ್ದು ಅವರಿಗೇನೆ, ಗೋಪಾಲ ಶೆಟ್ಟರಿಗೆ. ಇವತ್ತು ಮತ್ತೆ ಪುನಃ ನಾವು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಕಿಂಚಿತ್ತೂ ಬೇಸರವನ್ನು ವ್ಯಕ್ತಪಡಿಸದೆ, ತಮ್ಮ ಏನು ಅನನುಕೂಲತೆಗಳಿದ್ದರೂ ಕೂಡ ಅವನ್ನೆಲ್ಲ ಪರಿಗಣಿಸದೆ ಇಲ್ಲಿ ನಿಂತು ಈ ಸುಂದರವಾಗಿ ಕ್ಷೇತ್ರದ ಕಾರ್ಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದರಂತೆಯೇ ಸುತ್ತಮುತ್ತಲಿನ ಎಲ್ಲ, ನಮ್ಮ ಕೃಷ್ಣ ಭಟ್ಟರು ಇರಬಹುದು, ಊರಿನ ಮಧುಸೂದನ ಆಚಾರ್ಯ ಇರಬಹುದು, ಇನ್ನು ಯಾರೆಲ್ಲ ಹರಿಶೆಟ್ಟರು ಊರವರೆಲ್ಲ ನಿರಂತರವಾಗಿ ಇದರ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯವನ್ನು ಹಾಕೊಟ್ಟಿದ್ದೀರಿ. ನಮ್ಮ ಪಕ್ಕದ ಮಂಗಳೂರಿನ ಕಲ್ಕೂರವರು ಅಥವಾ ನಮ್ಮ ಸುಧಾಕರ್ ಪೇಜಾವರ ಇರಬಹುದು, ಅವರ ಹೆಸರಿನ ಜೊತೆಗೆ ನಮ್ಮ ಪೇಜಾವರವನ್ನು ಅಂಟಿಸ್ಕೊಂಡು ಬಿಟ್ಟಿದ್ದಾರೆ. ಹಾಗೆ ಎಲ್ಲ ಭಕ್ತರು ನೀವೆಲ್ಲರೂ ಕೂಡ ಮೇಲಿಂದ ಮೇಲೆ ಇಲ್ಲಿ ಬಂದು ದೇವರ ಅನುಗ್ರಹ ಪಾತ್ರ ಆಗಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು. ಇವತ್ತು ಸಮುದ್ರ ಸ್ನಾನಕ್ಕೆ ವಿಶೇಷವಾಗಿ ನಮ್ಮ ಪಕ್ಕದ ಇಲ್ಲಿ ಸುತ್ತಮುತ್ತಲು ಇರುವವರೆಲ್ಲರೂ ಕೂಡ ಮೊಗವೀರ ಸಮಾಜದವರು. ಈ ಕ್ಷೇತ್ರದ ಜೊತೆಗೆ ವಿಶೇಷವಾಗಿರುವ ನಂಟು ಅವರಿಗೆ, ಈ ಕ್ಷೇತ್ರದ ಮೇಲೆ ಜೊತೆಗೆ ವಿಶೇಷವಾದ ನಂಟು. ಅದು ಕೂಡ ಸ್ವಲ್ಪ ಸಮಯದಲ್ಲಿ ಅದು ಬಿಟ್ಟು ಹೋಗಿತ್ತು, ಇವತ್ತು ಮತ್ತೆ ಪುನಃ ಅದು ಅಂಟಿಕೊಂಡಿದೆ. ಇವತ್ತು ನಾವೆಲ್ಲರೂ ಕೂಡ ಅವರೆಲ್ಲರ ಜೊತೆಗೆ ಹೋಗಿ ಮೆರವಣಿಗೆಯಲ್ಲಿ ಹೋಗಿ ಆ ಸಮುದ್ರಕ್ಕೆ ಕ್ಷೀರವನ್ನು ಅಭಿಷೇಕ ಮಾಡಿ ಸಮುದ್ರ ಪೂಜೆಯನ್ನು ಮಾಡಿ ಇವತ್ತು ನಾವು ಸ್ನಾನ ಮಾಡಿ ಇಲ್ಲಿ ಬಂದಿದ್ದೇವೆ. ಆ ಸಮಾಜದ ಜೊತೆ ಕೂಡ ಈ ಬಾಂಧವ್ಯ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸಿ ಎಲ್ಲರಿಗೂ ಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಾಗಿ ಕೃಷ್ಣಾರ್ಥ ನಮಸ್ಕಾರ. ಸಮುದ್ರ ಪೂಜೆ ಮಾಡಿದ್ದು ಅಥವಾ ಬೇರೆ ಶ್ರೀಪಾದರು ದೊಡ್ಡವರು ಇರುವಾಗಲೇ ಕೊಟ್ಟ ಸ್ಥಳದ ವ್ಯಾಖ್ಯಾನ.
ಇಲ್ಲಿ ಹೆಸರು ಕೊಟ್ಟವರು ದಯವಿಟ್ಟು ಒಂದು ತಯಾರಾಗಿರಬೇಕು ನೆನೆಸ್ತಾರೆ. ಎರಡನೇ ಹೆಸರು ಮಧುರು, ಜೀರ್ಣೋದ್ಧಾರ ಸಮಿತಿ ಮಧುರು. ಮೂರನೇ ಗಟ್ಟಿ ಸಮಾಜ ಮಧುರು, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡ್ ಜಿಲ್ಲೆ, ಶ್ರೀ ಮಹಾವಿಷ್ಣು ದೇವಸ್ಥಾನ ಕಡಮಾರು, ರವೀಂದ್ರ ಎಂ ಶೆಟ್ಟಿ, ಶ್ರೀ ರಾಮಕೃಪಾ ಪುಂಜಿತ್ತವರು, ನಾಗಬ್ರಹ್ಮ ವಿಜಯನಾಮದರ ಹಳಿಬೈಲು, ಶರ್ವಾಣಿ ಟಿ ನಾಯಕ್, ನಾರ್ಲಾ ಕಲಪಾಡ್. ವತಿಯಿಂದ ಸ್ವಾಮೀಜಿಗಳಿಗೆ
ಕಾಸರಗೋಡು ಜಿಲ್ಲೆ ವಿಶ್ವಾಸ ಪರಿಸರ ಅವಧಿಯಿಂದ ಗೌರವ ಮಧೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದ ವತಿಯಿಂದ ಸ್ವಾಮೀಜಿಯವರಿಗೆ ಗೌರವ ಅರ್ಪಣೆ. ಗಟ್ಟಿ ಸಮಾಜದ ವತಿಯಿಂದ ಈಗ ಸ್ವಾಮೀಜಿಗಳಿಗೆ ಗೌರವ ಅರ್ಪಣೆ. ಕಡಮಾರು ವಿಷ್ಣುಮೂರ್ತಿ ಕ್ಷೇತ್ರ ಅಂತ ಹೇಳಿದ್ರೆ ಹಿರಿಯ ಸ್ವಾಮಿಗಳಿಗೆ ಇವರಿಗೆ ಕೂಡ ಭಾರಿ ಪ್ರೀತಿ. ಇಲ್ಲಿ ಆ ಸ್ವಾಮಿಗಳು ಬಂದಾಗ ಹಿರಿಯವರು ಬರುವಾಗ ಕಡಮಾರಿನಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ಮಾತಾಡಿ ಬರುವಂತಹ ಒಂದು ವಿಶೇಷ ಇರಿತ್ತು. ಅಂತಹ ಒಂದು ಕಡಮಾರು ವಿಷ್ಣುಮೂರ್ತಿ ಕ್ಷೇತ್ರದಿಂದ ಗೌರವ ಅರ್ಪಣೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಳಸಿನವರು ಬೆಳೆಸಲು ಸುಮ್ಮಂತೇಳಿ ಅಂಜನ ಜಾಗ ಅಕುಲಡೆ ಬಸೆ ಸ್ವಲ್ಪ ವ್ಯವಸ್ಥೆಗೆ ಬರಲು ಮುಖ್ಯಮಂತ್ರಿ ಶನೀಶ್ವರ ಕ್ಷೇತ್ರ ಶ್ರೀ ಕೃಷ್ಣಭಕ್ತಿ ಅವರಿಂದ ಸ್ವಾಮೀಜಿಯವರಿಗೆ ಗೌರವ. ಶನೀಶ್ವರ ದೇವಸ್ಥಾನದ ಕೃಷ್ಣಭಕ್ತ ಅವರಿಂದ ಗೌರವ.
Oh, oh, oh.